ಅಲ್ಲಿ ಆಂಧ್ರದಾಗ ಇಷ್ಟು ಜೋರ್ ಕೂಗಿದ್ರು ಇನ್ನು ನಮ್ಮ ಹುಬ್ಬಳ್ಳಿ ಕೂಗ್ಲಿಲ್ಲ ಅಂದ್ರೆ ಹೆಂಗ ಅದು ಹುಬ್ಬಳ್ಳಿ ಅಂದ್ರೆ ಎಂತಾದ್ರು ಗಂಡು ಬೆಟ್ಟಿದ ನಾಡು ಆ ಗಂಡು ಬೆಟ್ಟಿ ನಾಡಿಗೆ ಬಂದಂತ ನಮ್ಮ ರಾಬರ್ಟ್ ನಮ್ಮ ನೆಚ್ಚಿನ ಅಣ್ಣ ಅಂತ ದರ್ಶನ ಅಣ್ಣನಿಗೆ ಹೃದಯ ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ದರ್ಶನ ಅಣ್ಣ ಒಂದು ಮಾತ್ರ ಹೇಳ್ತೇವೆ ಇಲ್ಲಿ ಮೇಲ್ ಬಂದ್ರೆ ಇನ್ನೂ ಒಳ್ಳೇದಾಗ್ತದ ಆಂಜನೇಯ ಬರ್ತಾನೆ ಈ ಫ್ಯಾನ್ಸ್ ಕರೆದ್ರೆ ಡಿ ಬಾಸ್ ಬರ್ತಾರೆ ಅಂದ ನೆಚ್ಚಿನ ಡಿ ಬಾಸ್ ಅಣ್ಣನಿಗೆ ಹೃದಯ ಕೃತಜ್ಞತೆಗಳು ಅದೇ ತರ ನನ್ನ ಇನ್ನೊಬ್ಬ ಕಿರಿಯ ತಮ್ಮ ಅಂತ ಉಮಾಪತಿ ಅವರು ಬಹಳ ಅದ್ಭುತವಾದಂತ ಒಂದು ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಅದರ ಜೊತೆ ಇನ್ನೊಬ್ಬ ನನ್ನ ಕಿರಿಯ ತಮ್ಮ ಚಿನ್ನು ಅಂತ ಕರಿತೇವೆ ನಮ್ಮ ತರುಣ್ ಸುಧೀರ್ ನಿಜಕ್ಕೂ ಬಹಳ ಅದ್ಭುತವಾದಂತ ಫಿಲ್ಮ್ ತಯಾರು ಮಾಡಿದ್ದಾರೆ ನಾವು ನೀವೆಲ್ಲರೂ ಸೇರಿ ಅನ್ನೋ ತಯಾರಿಕೆ ನೋಡೋಣ ಅಂತ ಹೇಳಕ್ ಇಚ್ಛೆ ಪಡ್ತಾ ನೀವು ಎಲ್ಲ ರೆಡಿ ಇದ್ರಲ್ಲ ಎಲ್ಲರಿಗೂ ಹೊಂದಿಸಿ ಅಣ್ಣನಿಗೆ ಹೊಂದಿಸಿ ನನ್ನ ಕರೆಸಿ ಮಾತಾಡೋ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಎರಡು ಮಾತನ್ನು ಮುಗಿಸ್ತೇನೆ ಸರ್ ಶಂಕರ್ ಪಾಟೀಲ್ ಅವರು ಮಾತಾಡಬೇಕು ಎರಡು ಮಾತು ಸರ್ ಇಲ್ಲ ಇದ್ದಾರೆ ಕರ್ನಾಟಕ ರಾಜ್ಯದ ಗಂಡು ಬೆಟ್ಟಿನ ನಾಡು ಸಿದ್ದಾರೂಢನ ಪುಣ್ಯಭೂಮಿ ಈ ಪುಣ್ಯಭೂಮಿಗೆ ಇವತ್ತು ಯಾರು ಈ ರಾಬರ್ಟ್ ಚಿತ್ರದ ಒಂದು ಲಾಂಛನ ಇವತ್ತು ಬಿಡುಗಡೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾವಾಗ ಈ ಸಿದ್ದಾರೂಢನ ಪುಣ್ಯಭೂಮಿಯಲ್ಲಿ ಬಂದು ಯಾರೋ ಚಿತ್ರದವರು ಬಂದು ಇಲ್ಲಿ ಜನರನ್ನ ಈ ರೀತಿ ಒಂದು ಸಭೆ ಸಮಾರಂಭವನ್ನು ಮಾಡ್ತಾರೆ ಆ ಸಿದ್ದಾರೂಢನ ಆಶೀರ್ವಾದ ಮಾಡ್ತಾನೆ ಈ ಗಂಡನಟ್ಟಿನ ಹುಬ್ಬಳ್ಳಿಯ ಜನ ಕೂಡ ಇವರಿಗೆ ಆಶೀರ್ವಾದವನ್ನು ಮಾಡ್ತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ದರ್ಶನ್ ಅವ್ರ ಬಗ್ಗೆ ಬಹಳ ಮಾತನಾಡುವಂಥದ್ದೇನಿಲ್ಲ ಇವತ್ತು ಕರ್ನಾಟಕ ರಾಜ್ಯದ ಯಾವ್ದಾರ ಒಂದು ಊರಿಗೆ ಅಥವಾ ಯಾವ್ದಾರ ಒಂದು ಮನೆಗೆ ಅಲ್ಲ ಕರ್ನಾಟಕ ರಾಜ್ಯದ ಪ್ರತಿ ಒಂದು ಮನೆಯ ಹೃದಯದಲ್ಲಿ ಇವತ್ತು ಯಾರೋ ಒಬ್ಬ ಚಿತ್ರನಟ ಇದ್ದಾರಪ್ಪ ಅಂತಂದ್ರೆ ಅದು ನಮ್ಮ ಪ್ರೀತಿಯ ದರ್ಶನ್ ಅನ್ನುವಂಥ ಮಾತನ್ನ ಹೇಳಬೇಕಾಗುತ್ತೆ ಅಂದ್ರೆ ದರ್ಶನ್ ಅಂತಂದ್ರೆ ಕೇವಲ ಕರ್ನಾಟಕ ರಾಜ್ಯಕ್ಕಷ್ಟೇ ಅಲ್ಲ ಇಡೀ ನಾಡಿನಾದ್ಯಂತ ಪ್ರತಿ ಮನೆಯ ಮನಸ್ಸಿನಲ್ಲಿ ಕೂಡ ಇವತ್ತು ದರ್ಶನ್ ಅವರಿಗೆ ಜಾಗನ ಕೊಟ್ಟಿರ್ತಕ್ಕಂಥ ನಾಡು ಅದು ಕನ್ನಡ ನಾಡು ಅದು ರಾಜ್ಯ ನಮ್ಮ ಹುಬ್ಬಳ್ಳಿಯ ಗಂಡು ಮೆಟ್ಟಿನ ನಾಡು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಆಗಲಿ ಇವತ್ತು ಎಲ್ಲರೂ ಕೂಡ ಈ ದರ್ಶನ್ ಅವರಿಗೆ ಯಾವ ರೀತಿ ಒಂದು ಪ್ರೀತಿ ವಿಶ್ವಾಸವನ್ನು ಇಡ್ತಕ್ಕಂಥ ಕೆಲಸವನ್ನು ನಾವು ಮುಂದುವರಿಸ್ಕೊಂಡು ಹೋಗೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಉಮಾಪತಿಯವರ ಒಂದು ಕುಟುಂಬ ದೀಪು ಮತ್ತು ಉಮಾಪತಿಯವರು ಬಹಳ ಹತ್ತಿರದಿಂದ ನಮಗೆ ಗೊತ್ತಿರ್ತಕ್ಕಂಥವ್ರು ಬಹಳ ದೈವಿವಂತರು ಬಹಳ ಉತ್ತಮವಾಗಿರ್ತಕ್ಕಂಥ ರಾಜ್ಯಕ್ಕೆ ಒಂದು ಚಿತ್ರರಂಗದ ಕೊಡುಗೆಯನ್ನು ಕೊಡ್ತಕ್ಕಂಥ ಒಂದು ಕುಟುಂಬ ಅದು ಉಮಾಪತಿಯವರಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅವ್ರಿಗೆ ತಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ತಾವು ಕೊಡ್ರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾರೆ